ಹಾಡ್ತಾರೆ, ಹಾರಿಸ್ತಾರೆ. ಆದ್ರೆ ಅವರ ಎಲ್ಲ ಹಾರೈಕೆಗಳಲ್ಲೂ ಮಗು ಸಂಪಾದನೆ ಮಾಡ್ಕೊಂಡು ಬಂದು ನನಗೆ ಕೊಡಬೇಕು, ನನ್ನ ಬದುಕನ್ನ ನೋಡ್ಬೇಕು, ನನ್ನ ಮನೆಯನ್ನ ಸಾಕ್ಬೇಕು ಅನ್ನೋದಲ್ಲ. ಅವಳು ಯಾವತ್ತು ವಿಶ್ವ ಕುಟುಂಬಿ, ಅವಳು ತನ್ನ ಮಗು ಯಾವತ್ತು ಆಚಾರಕ್ಕೆ ಅರಸಾಗು, ಮಗುವಿನ ಪ್ರತಿಯೊಂದು ರೀತಿಯಲ್ಲಿ ಕೂಡ ಆಚಾರ ರೀತಿಯಲ್ಲಿರ್ಬೇಕು, ರಾಜನ ರೀತಿಯಲ್ಲಿರ್ಬೇಕು, ನೀತಿಯಲ್ಲಿ ಪ್ರಭುವಾಗು, ಅಂತಹ ದೊಡ್ಡ ನೀತಿಯನ್ನು ಅವನು ಪಾಲಿಸ್ಬೇಕು. ಮಾತಿನಲ್ಲಿ ಕೂಡ ಮಣಿಯಾಗಲು ಜಗತ್ತಿಗೆಲ್ಲ ನೀನು ಜ್ಯೋತಿಯಾಗಿ ನಿಂತು ಅಂತ ಹೇಳಿ ಹೇಳ್ತಾರೆ. ಇದೇ ಮಾತನ್ನ ತಮ್ಮ ಸಿಂಗಲಾ ದೇವಿ ಅಂತ ಹೇಳಿ, ಅವಳು ಲಕ್ಷ್ಮೀಧರ ಮಾತೆಯನ್ನ ತಾಯಿ, ಅವಳು ಕೂಡ ತನ್ನ ಮಗನಿಗೆ ಹಾಲು ಕುಡಿಸ್ಬೇಕಾದ್ರೆ ಇವನು ಕೆರೆಯನ್ನ ಕಟ್ಸು, ಬಾವಿಯನ್ನ ತೋರಿಸು, ಯಾರು ಅನಾಥರನ್ನ ರಕ್ಷಣೆ ಮಾಡು, ಯಾರೆಲ್ಲ ಸರಿಗೆ ಸಿಲುಕಿದಾರೋ ಅವ್ರನ್ನ ನೀನು ಕೊರೆ ಅನಾಥರನ್ನ ಇಂಟು ಕೈ ನಂಬಿದರಿಗೆ ಗೆಲ್ಲಬೇಕಾಗಿರೋ ಗೆಲ್ಲಬೇಕಾಗಿರೋ ಈ ರೀತಿಯಲ್ಲಿ ಅವಳು ಮಾಡಿಸ್ತಾ ಇದ್ದಂತೆ. ಅಂದ್ರೆ ನಮ್ಮ ಜನಪದ ಭರತೀಯರ ಮುಂದುವರಿದ ಭಾಗ ಶಾಸನದಲ್ಲಿ ಇರಬೇಕಾಗಿರುವಂತಹ ಶ್ರೀ ಸಿಂಗಲಾದೇವಿ ಅನ್ನುವಂತಹ ತಾಯಿ. ಅಂದ್ರೆ ನಮ್ಮ ತಾಯಿಯಂದರ ಮಹತ್ವ ಎಷ್ಟು ಅಪೂರ್ವವಾದದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ತಾಯಿ ಏನನ್ನ ಕಲಿಸ್ತಾಳೋ ಮಕ್ಕಳಿಗೆ, ಆ ಮಕ್ಕಳು ಅದೇ ರೀತಿಯಲ್ಲಿ ಬೆಳೀತಾರೆ. ಹಾಗಾಗಿ ತಾಯಿಯ ಪಾತ್ರ ಅತ್ಯಂತ ಅಮೂಲ್ಯವಾದದ್ದು, ಅತ್ಯಂತ ಸೌಹಾರ್ದಯುತವಾದದ್ದು. ತಾಯಿ ಇಲ್ಲ ಅಂತಂದ್ರೆ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ಅಂತಹ ತಾಯಿಯಂದಿಗೋಸ್ಕರ ರೂಪಿತ ಆಗಿರುವಂತಹ ಈ ಒಂದು ಪರಿಷತ್ತು ಅತ್ಯಂತ ಯಶಸ್ವಿಯಾಗಿ ತನ್ನ ಗುರಿಯನ್ನ ಸಾಧಿಸಿ ಅಂತ ಹೇಳಿ ನಾನು ಮನಸಾ ಹಾರೈಸ್ತೇನೆ. ಮತ್ತಿನ್ನೊಂದು, ಹೆಣ್ಮಕ್ಳ ಜೊತೆಗೆ ಹೆಣ್ಮಕ್ಳು ಕೂಡ ಜೊತೆಗೆ ಹೇಗಿರ್ಬೇಕು ಅನ್ನೋ ನಮ್ಮ ಗರತಿ ಹೇಳ್ತಾರೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗ, ಸಾವಿರ ಹೊನ್ನು ಕಟ್ಟುವರು ಕುಡಿಯೊಳಗ. ಹೆಣ್ಮಕ್ಳು ಗಂಡ್ಮಕ್ಳು ಯಾವತ್ತೂ ಬೇರೆ ಬೇರೆ ಅಲ್ಲ, ಭಿನ್ನ ಅಲ್ಲ. ಹೆಣ್ಮಕ್ಳ ಜೊತೆಗೆ ಗಂಡ ಮಕ್ಕಳು ನಿಂತಾಗ್ಲೇನೆ ಆ ಒಂದು ಸಭೆಗೆ ಸಮಾರಂಭಕ್ಕೆ ಬೆಲೆ ಬರೋದು. ಅಂತಹ ಅಣ್ಣ ತಮ್ಮಂದಿರಿಗೆ ಬೆನ್ನು ಕಟ್ತಾ ಇರುವಂತಹ ಎಲ್ಲ ಸೋದರ ಬಂಧುಗಳಿಗೆ, ಮತ್ತು ಇದಕ್ಕೋಸ್ಕರ ನಮ್ಮ ಏನು ಜನಪದ ಇವತ್ತು ಕಣ್ಮರೆ ಆಗ್ತಾ ಇದೆ ಅಂತ ಹೇಳಿ ವೇದಿಕೆಯ ಎಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಭಿಕರಲ್ಲೂ ಕೂಡ ಆ ಒಂದು ನೋವು ಮಡುಕಟ್ಟಿದೆ. ಅದನ್ನ ಅದು ಸಂಪೂರ್ಣ ಹೋಗಿಲ್ಲ, ಜನಪದ ಯಾವತ್ತೂ ಸಾಗಲ್ಲ. ಅದು ಅದನ್ನ ಹೇಳ್ತಾರೆ, ಅದು ಯಾವತ್ತೂ ಜೀವಂತವಾದ ಪಡೆಯೋದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಜೀವದ್ರತೆ ಸಿಕ್ಕಿದ್ರು ಸಾಕು, ಅದು ಮತ್ತೆ ಪುಡಿದೇಳುತ್ತೆ ಅಂತ ಹೇಳಿ ಅಂತಹ ಜನಪದವನ್ನ ಪುಡಿದೇರಿಸೋದಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೊಂಕಕಟ್ಟಿ ನಿಂತಿರುವಂತಹ ಎಲ್ಲ ಜನಪದ ಬಂಧುಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇಂತಹ ಸಾರ್ಥಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನೀವೆಲ್ಲರೂ ಕೂಡ ನಿಮ್ಮ ಬದುಕಿನ ಕ್ಷಣಗಳನ್ನ ಸಾರ್ಥಕವಾಗಿ ಜಾನಪದದ ಏಳಿಗೆಗಾಗಿ ಉಳಿಸ್ಬೇಡಿ ಅಂತ ಹೇಳಿ ಕೇಳಿಕೊಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ನಮಸ್ಕಾರ.